ಹೋದ ತಿಂಗಳು 6ನೇ ತಾರೀಕು ಕಳೆದಿತ್ತು ಸಾಹೇಬರಿಗೆ ಬಂದು ಅಲ್ಲಿ ರೋಡ್ ಪೋಸ್ಟ್ ಸ್ಟೇಷನ್ ಒಳಗೆ ಕಂಪ್ಲೇಂಟ್ ಮಾಡಿದ್ವಿ. ಕಂಪ್ಲೇಂಟ್ ಮಾಡಿದ್ರೆ ನಾವು ಕುಮಾರ್ ಸರ್ ಆಮೇಲೆ ಜೂನ್ ಕಟ್ಟಿ ಸಾಹೇಬರು ಎಲ್ಲ ನಮ್ಗೆ ಭಾಳ ಹುಡುಕಿ ಕೊಟ್ಟರು ಸರ್. ನಮ್ಗೆ ಹಳೆಯ ಬೈಕ್ ಎಷ್ಟು ಸಂತೋಷ ಆಯ್ತಂದ್ರೆ ನಾವು ಹೊಸ ಬೈಕ್ ತೊಗೊಂಡಾಗ ಇಷ್ಟು ಖುಷಿಯಾಗಿದ್ದಲ್ಲ, ಹಳ್ಳಿ ನಮ್ಗೆ ಹಳೆಯ ಬೈಕ್ ಸಿಕ್ಕ ಮೇಲೆ ಭಾಳ ನಮ್ಗೆ ಖುಷಿ ಆಗಿತ್ತು. ಎಲ್ಲಿ ಇಟ್ಟ ಕಳೆದಿತ್ತು ರೀ? ನಾವು ನಮ್ಮ ಅಂಗಡಿ ಸರ್ ರೋಣದೊಳಗೆ ಪ್ರಿಂಟಿಂಗ್ ಪ್ರೆಸ್ ಇದ್ದ ಹಿಂದೆ ಇಟ್ಟಿದ್ದೆವು. ಪ್ರತಿದಿನ ಅಲ್ಲಿ ಇಟ್ಟು ನಾವು ಕೆಲಸ ಮಾಡ್ತಿದ್ವಿ, ದಿವಸ ಇಡುವಂಗೆ ಅಲ್ಲಿ ಇಟ್ಟು ನಾವು ಕೆಲಸ ಮಾಡಕ್ತಿದ್ವಿ. ಹೊಳ್ಳಿ ಒಂದೂವರಿಗೆ ಊಟ ಮಾಡ್ಬೇಕಂತ ಊಟಕ್ಕೆ ಹೋಗ್ಬೇಕಂತ ಗಾಡಿ ತೊಳ್ಕೆ ಹೋದ್ವಿ, ಅಷ್ಟೊತ್ತಿಗೆ ಅಲ್ಲಿ ಗಾಡಿ ಇದ್ದಿಲ್ಲ. ಅಂದ್ರೆ ಮಧ್ಯಾಹ್ನ ಕಳೆದಿತ್ತು? ಹನ್ನೊಂದು ಗಂಟೆಯಿಂದ 1 ಗಂಟೆ ಒಳಗೆ. ನಿಮ್ಮ ಗಾಡಿ ಪೊಲೀಸ್ ಇಲಾಖೆ ಪತ್ತೆ ಹಚ್ಚಿಕೊಟ್ರೆ ಏನು ಹಳಕಿಸ್ಬೇಕು? ನಾವು ಅವರಿಗೆ ತುಂಬ ಧನ್ಯವಾದ ಹೇಳ್ತೀವಿ. ಅವರು ಜೂಲ್ ಕಟ್ಟಿದವರು, ಜೂಲ್ ಕಟ್ಟಿಸೋರು ಕುಮಾರ್ ಸರ್, ಮಂಜು ಸರ್ ನಮ್ಗೆ ಭಾಳ ಸಹಕಾರದಿಂದ ಅಗದಿ ನಮ್ಗೆ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟ. ಹೋದ ತಿಂಗಳು 6ನೇ ತಾರೀಕು ಕಳೆದಿತ್ತು ರೀ ಸಾಹೇಬರಿಗೆ ಬಂದು ಅಲ್ಲಿ ರೋಡ್ ಪೋಸ್ಟ್ ಸ್ಟೇಷನ್ ಒಳಗೆ ಕಂಪ್ಲೇಂಟ್ ಮಾಡಿದ್ವಿ. ಕಂಪ್ಲೇಂಟ್ ಮಾಡಿದ್ರೆ ನಾವು ಕುಮಾರ್ ಸರ್ ಆಮೇಲೆ ಜೂಲ್ ಕಟ್ಟಿ ಸಾಹೇಬರು ಎಲ್ಲ ನಮ್ಗೆ ಭಾಳ ಹುಡುಕಿ ಕೊಟ್ಟರು. ನಮ್ಗೆ ಹಳೆಯ ಬೈಕ್ ಎಷ್ಟು ಸಂತೋಷ ಆಯ್ತಂದ್ರೆ ನಾವು ಹೊಸ ಬೈಕ್ ತೊಗೊಂಡಾಗ ಇಷ್ಟು ಖುಷಿಯಾಗಿದ್ದಲ್ಲ, ಹಳ್ಳಿ ನಮ್ಗೆ ಹಳೆ ಬೈಕ್ ಸಿಕ್ಕ ಮೇಲೆ ಭಾಳ ನಮ್ಗೆ ಖುಷಿ ಆಗಿತ್ತು. ಎಲ್ಲಿ ಇಟ್ಟ ಕಳೆದಿತ್ತು ರೀ? ನಾವು ನಮ್ಮ ಅಂಗಡಿ ಸರ್ ರೋಣದೊಳಗೆ ಪ್ರಿಂಟಿಂಗ್ ಪ್ರೆಸ್ ಇದ್ದ ಹಿಂದೆ ಇಟ್ಟಿದ್ದೆವು. ಪ್ರತಿದಿನ ಅಲ್ಲಿ ಇಟ್ಟು ನಾವು ಕೆಲಸ ಮಾಡ್ತಿದ್ವಿ, ದಿವಸ ಇಡುವಂಗೆ ಅಲ್ಲಿ ಇಟ್ಟು ನಾವು ಕೆಲಸ ಮಾಡಕ್ತಿದ್ವಿ. ಹೊಳ್ಳಿ ಒಂದೂವರಿಗೆ ಊಟ ಮಾಡ್ಬೇಕಂತ ಊಟಕ್ಕೆ ಹೋಗ್ಬೇಕಂತ ಗಾಡಿ ತೊಳ್ಕೆ ಹೋದ್ವಿ, ಅಷ್ಟೊತ್ತಿಗೆ ಅಲ್ಲಿ ಗಾಡಿ ಇದ್ದಿಲ್ಲ. ಅಂದ್ರೆ ಮಧ್ಯಾಹ್ನ ಕಳೆದಿತ್ತು? ಅದು 11 ಗಂಟೆಯಿಂದ 1 ಗಂಟೆ ಒಳಗೆ. ನಿಮ್ಮ ಗಾಡಿ ಪೊಲೀಸ್ ಇಲಾಖೆ ಪತ್ತೆ ಹಚ್ಚಿಕೊಟ್ರೆ ಏನು ಹಳಕಿಸ್ಬೇಕು? ನಾವು ಅವರಿಗೆ ತುಂಬ ಧನ್ಯವಾದ ಹೇಳ್ತೀವಿ. ಅವರು ಜೂಲ್ ಕಟ್ಟಿಸೋರು ಕುಮಾರ್ ಸರ್, ಮಂಜು ಸರ್ ನಮ್ಗೆ ಭಾಳ ಸಹಕಾರದಿಂದ ಅಗದಿ ನಮ್ಗೆ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ.